Hi friends, welcome back my channel. Naan Archana Kori. Ivattina topic tumbane interesting agide. Enanta nodona bani. Swastha hagu sundara maguigagi en madodu anta nodona bani. Modalaneyadagi 20 gram benne mattu sakkareyondige 1 gram asali naga kesariya churnavannu pratidina satatavagi sevisuvudarinda ಸುರೂಪಿ ಹಾಗೂ ಸ್ವಸ್ಥ ಮಕ್ಕಳು ಹುಟ್ಟುತ್ತಾರೆ ಎರಡನೆಯದಾಗಿ ಗರ್ಭಿಣಿ ಮಹಿಳೆಗೆ ಮೊದಲನೇ ತಿಂಗಳಿನಿಂದ 9ನೇ ತಿಂಗಳವರೆಗೆ ಪ್ರತಿನಿತ್ಯ ಮಧ್ಯಾಹ್ನ ಎರಡು ಕಿತ್ತಳೆ ಹಣ್ಣುಗಳನ್ನು ತಿನ್ನಿಸುವುದರಿಂದ ಮಗು ಸ್ವಸ್ಥವಾಗಿಯೂ ಗೌರವರ್ಣವಾಗಿಯೂ ಹುಟ್ಟುತ್ತದೆ ಮೂರನೆಯದಾಗಿ ಸ್ವಸ್ಥವಾದ ಒಳ್ಳೆಯ ಬಣ್ಣವುಳ್ಳ ಮಕ್ಕಳಾಗಲು ಗರ್ಭವತಿಯಾಗಿರುವ ವಿಷಯ ತಿಳಿದಿನಾಗಿಂದ ಅರ್ಧದಿಂದ 1 ಗ್ರಾಂ ಅಸಲಿ ವಂಶಲೋಚನದ ಚೂರ್ಣವನ್ನು ಮೊದಲ 3-4 ತಿಂಗಳು ರಾತ್ರಿ ಮಲಗುವಾಗ ಹಾಲಿನೊಂದಿಗೆ ನಿಯಮಿತವಾಗಿ ಸೇವಿಸಬೇಕು ಇದರಿಂದ ತಾಯಿ ಕೂಡ ಸ್ವಸ್ಥವಾಗಿಯೂ ಶಕ್ತಿವಂತಳಾಗಿಯೂ ಇರುತ್ತಾಳೆ ಹಾಗೂ ಗರ್ಭಪಾತದ ಭಯವೂ ಇರುವುದಿಲ್ಲ ಇದರೊಂದಿಗೆ ಆ ದಿನಗಳಲ್ಲಿ ಹಸಿ ತೆಂಗಿನಕಾಯಿಯ ತುರಿ ಮತ್ತು ಕಲ್ಲು ಸಕ್ಕರೆಯನ್ನು ಅಗಿದು ಅಗಿದು ರುಚಿಯನ್ನು ಅಷ್ಟು ಎಷ್ಟು ತಿನ್ನಲು ಸಾಧ್ಯವೋ ಅಷ್ಟನ್ನು ತಿನ್ನುತ್ತಿದ್ದರೆ ಬಹಳಷ್ಟು ಲಾಭವಾಗುತ್ತದೆ ನಾಲ್ಕನೆಯದಾಗಿ ಗರ್ಭಿಣಿಯಾಗಿರುವಾಗ ನಿರಂತರವಾಗಿ 9 ತಿಂಗಳವರೆಗೆ ಊಟದ ನಂತರ ಸೊಪ್ಪನ್ನು ಅಗಿಯುವುದರಿಂದ ಗೌರವರ್ಣದ ಮಗು ಹುಟ್ಟುತ್ತದೆ ಐದನೆಯದಾಗಿ ನಿತ್ಯ ತಿಂಡಿಯಲ್ಲಿ ನೆಲ್ಲಿಕಾಯಿಯ ಮುರಬ್ಬ ತಿನ್ನುವುದರಿಂದ ಸಂತಾನ ಬೆಳ್ಳಗೆ ಮತ್ತು ಆರೋಗ್ಯಕರವಾಗಿ ಹುಟ್ಟುತ್ತದೆ ಜೊತೆಗೆ ತಾಯಿಯು ಆರೋಗ್ಯವಾಗಿರುತ್ತಾಳೆ ಆರನೆಯದಾಗಿ ಗರ್ಭಧಾರಣೆಯಾದ ಸಂಗತಿ ಗೊತ್ತಾಗಿನಿಂದಲೇ ಗರ್ಭಿಣಿ ಸ್ತ್ರೀ ಪ್ರತಿದಿನ ನಿಯಮಿತವಾಗಿ 1 ಚಮಚ ಬೆಣ್ಣೆ 1 ಚಮಚ ಕಲ್ಲು ಸಕ್ಕರೆ ಪುಡಿ ಹಾಗೂ 1/2 ಚಮಚ ಕರಿ ಮೆಣಸಿನ ಪುಡಿಯನ್ನು ಒಟ್ಟಿಗೆ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಇದರೊಂದಿಗೆ ಹಸಿ ತೆಂಗಿನಕಾಯಿಯ ತುಂಡುಗಳನ್ನು ಅಗಿದು ಅಗಿದು ತಿಂದು ನಂತರ 1 ತೊಲ ಚಿಕ್ಕ ಸೊಂಪನ್ನು ಬಾಯಲ್ಲಿಟ್ಟುಕೊಂಡು ಅಗಿಯುತ್ತಾ ಅದರ ರಸ ನುಂಗುತ್ತಾ ಇರಬೇಕು ಚೆನ್ನಾಗಿ ಅಗಿದ ನಂತರ ಸೊಂಪನ್ನು ನುಂಗಿರಡಬೇಕು ಈ ಪೂರ್ಣ ಪ್ರಯೋಗವನ್ನು ಮಾಡಿದ ನಂತರ ಸಿಹಿ ಹಾಲನ್ನು ಕುಡಿಯಬಹುದು ಆದರೆ ಬೇರೆ ಏನನ್ನು 1 ಗಂಟೆಯವರೆಗೆ ತಿಂದು ಕುಡಿದು ಮಾಡಬಾರದು ನೋಡಿ ಈ ಪ್ರಯೋಗದಿಂದ ಆರೋಗ್ಯಶಾಲಿ ಮತ್ತು ಗೌರವರ್ಣದ ಸಂತಾನ ಪ್ರಾಪ್ತಿಯಾಗುವುದು ಇದನ್ನು ಗರ್ಭಕಾಲದ ಪೂರ್ತಿ ಸಮಯ ನಿಯಮಿತವಾಗಿ ನಡೆಸಬೇಕು ಟೀ ಕಾಫಿಯಂತ ಪದಾರ್ಥಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರವಿರಿ ತಾಜಾ ಸಿಹಿ ಮೊಸರು ಮಲಗುವಾಗ ಸಿಹಿ ಹಾಲು ಮತ್ತು ಅನ್ನದ ಪಾಯಸ ಹಸಿ ತೆಂಗಿನಕಾಯಿ ಬಾಳೆಹಣ್ಣು ಹಾಗೂ ಹಸಿ ತರಕಾರಿಗಳನ್ನು ಸಮುಚಿತವಾಗಿ ಸೇವಿಸುತ್ತಿರಬೇಕು ಈ ಪ್ರಯೋಗಗಳಲ್ಲದೆ ಗರ್ಭಿಣಿ ಮಹಿಳೆಯರು ಗರ್ಭಕಾಲದ ಪರ್ಯಂತವೂ ಪ್ರಸನ್ನ ಚಿತ್ತಳಾಗಿರಬೇಕು ಮಧುರವಾಗಿ ವ್ಯವಹರಿಸುತ್ತಾ ಸದಭಿರುಚಿಯ ಸಾಹಿತ್ಯವನ್ನು ಓದಬೇಕು ಕೇಳಬೇಕು ತಾಯಿಯ ಮಾನಸಿಕ ಭಾವನೆಗಳು ಗರ್ಭದಲ್ಲಿರುವ ಮಗುವಿನ ಮೇಲೆ ಆಳವಾದ ಪ್ರಭಾವವನ್ನುಂಟು ಮಾಡುತ್ತದೆ ಪ್ರಾಚೀನ ಭಾರತೀಯ ಋಷಿ ಮುನಿಗಳ ಈ ಚಿಂತನೆಯನ್ನು ಈಗ ಆಧುನಿಕ ವಿಜ್ಞಾನಿಗಳು ಪ್ರಮಾಣೀಕರಿಸುತ್ತಿದ್ದಾರೆ ಹೀಗಿರುವಾಗ ಗರ್ಭಿಣಿ ಹೆಂಗಸರು ತಪ್ಪದೆ ಈ ಪ್ರಯೋಗವನ್ನು ಮಾಡಿ ಸ್ವಸ್ಥ ಹಾಗೂ ಸುಂದರ ಮಕ್ಕಳನ್ನು ಪಡೆಯಿರಿ ಮತ್ತೆ ನಾಳೆ ಇನ್ನೊಂದು ಟಾಪಿಕ್ನ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್